ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ವೀಕ್ಷಕ ಬಂಧುಗಳೇ, ನಾವು ಹಿಂದಿನ ಸಂಚಿಕೆಯಲ್ಲಿ ಜೇಡರ ದಾಸಿಮಯ್ಯನವರು ಭಕ್ತಿಯನ್ನು ಕುರಿತು ಯಾವ ಯಾವ ಮಾತುಗಳನ್ನು ಆಡಿದ್ದಾರೆ, ಭಕ್ತರು ಸಮಾಜದಲ್ಲಿ ಹೇಗಿರುತ್ತಾರೆ, ಭಕ್ತಿಯನ್ನು ಅರಿತವರ ವರ್ತನೆ ಸಮಾಜದಲ್ಲಿ ಹೇಗಿರುತ್ತದೆ ಎನ್ನುವುದನ್ನು ಕುರಿತು ಮಾತನಾಡುತ್ತಿದ್ದೆವು. ಸಮಾಜದಲ್ಲಿ ಅಲ್ಪ ಸ್ವಲ್ಪ ಓದಿಕೊಂಡಿರತಕ್ಕಂತವರು, ತಿಳುವಳಿಕೆ ಉಳ್ಳವರು, ತಾವೇ ಸರಿ ಎಂದು ಭಾವಿಸಿರತಕ್ಕಂತವರು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದರೂ ಕೂಡ ಯಾರ ಮಾತನ್ನು ಕೇಳದೆ ತಾವೇ ಸರಿ ಎಂದು ವಾದಿಸುತ್ತಾರೆ. ತಮ್ಮ ಮೂಗಿನ ನೇರಕ್ಕೆ ಮಾತನಾಡುತ್ತಾ ಯಾವ ಗುರು ಹಿರಿಯರ ತಂದೆ ತಾಯಿಗಳ ಯಾರ ಮಾತನ್ನು ಲೆಕ್ಕಿಸದೆ ತಾವೇ ಸರಿ ಎಂಬಂತೆ ವಿತಂಡ ವಾದವನ್ನು ಮಾಡುತ್ತಾರೆ. ಅಂತಹವರಿಗೆ ಯಾವುದೇ ಹಿತವಚನಗಳು ರುಚಿಸುವುದಿಲ್ಲ ಎನ್ನುವುದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತನಾಡುತ್ತಿದ್ದೆವು. ಅದನ್ನೇ ದಾಸಿಮಯ್ಯನವರು ಭಕ್ತಿಯನ್ನು ಅರಿತವರಿಗೆ, ಅಂದರೆ ಭಕ್ತಿಯನ್ನು ಬಲ್ಲವರು ಯಾವ ರೀತಿ ಶಿವಭಕ್ತಿಗೆ ಸಂಬಂಧಪಟ್ಟ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾರೆ, ಭಕ್ತಿಯ ಅರಿವು ಇಲ್ಲದವರು ಯಾವ ರೀತಿ ವರ್ತಿಸುತ್ತಾರೆ ಎನ್ನುವುದನ್ನು ಒಂದು ವಚನದಲ್ಲಿ ಹೇಳಿರುವುದನ್ನೇ ನಾವು ಮೊನ್ನೆ ನೆನಪಿಸಿಕೊಂಡೆವು. ಭಕ್ತಿಯ ಬಲ್ಲವರಿಗೆ ಸತ್ಯ ಸದಾಚಾರವ ಹೇಳಿದರೆ ನಂಬುವರು, ನಚ್ಚುವರು, ಮಚ್ಚುವರು. ಮಚ್ಚುವರು ಅಂದರೆ ಮೆಚ್ಚುವರು. ಭಕ್ತಿಯನ್ನು ಅರಿಯದ ವ್ಯರ್ಥ ಜೀವಿಗಳಿಗೆ ಸತ್ಯ ಸದಾಚಾರವ ಹೇಳಿದರೆ ಕಚ್ಚುವರು, ಬೊಗಳುವರು ಕಾಣ ರಾಮನಾಥ ಎನ್ನುತ್ತಾ, ಯಾರಿಗೆ ನಾವು ಈ ಭಕ್ತಿಯ ಬಗೆಗೆ ಹೇಳಬೇಕು, ಸತ್ಯ ಸದಾಚಾರ ಎಂಬುದನ್ನು ಯಾರಿಗೆ ತಿಳಿಸಿಕೊಡಬೇಕು ಎನ್ನುವುದನ್ನು ಹೇಳುತ್ತಾ ಮತ್ತೊಂದು ವಚನದಲ್ಲಿ ಇದೇ ರೀತಿಯ ಮಾತುಗಳನ್ನು ದಾಸಿಮಯ್ಯನವರು ಹೇಳುವುದನ್ನು ನಾವು ಗಮನಿಸಿದ್ದೇವೆ. ಏನೆಂದರೆ, ಭಕ್ತಿಯ ಬಲ್ಲವರು ನಚ್ಚಿ ಮೆಚ್ಚಿ ಮನವನು ಒಚ್ಚತಗೊಡುವರು. ಭಕ್ತಿಯ ಬಲ್ಲವರು ನಚ್ಚಿ ಮೆಚ್ಚಿ ಮನವನು ಒಚ್ಚತಗೊಡುವರು. ಭಕ್ತಿಯನ್ನರಿಯದ ಬಲು ಪಾಪಿ ಜೀವಿಗಳು ಕಚ್ಚುವರು, ಬಗಳುವರು ಕಾಣ ರಾಮನಾಥ ಎನ್ನುತ್ತಾರೆ ಮತ್ತೊಂದು ವಚನದಲ್ಲಿ. ಅಂದರೆ ಯಾರು ಈ ನಿರ್ಮಲವಾದ ಮನಸ್ಸಿನ ಬಗೆಗೆ ಗೊತ್ತಿರುತ್ತದೆಯೋ, ಭಕ್ತಿ ಎಂದರೆ ಅಚಲವಾದ ನಿಷ್ಠೆ, ದೃಢವಾದ ಶ್ರದ್ಧೆ, ನಿರ್ಮಲ ಮನಸ್ಸು, ಇದನ್ನು ಯಾರು ತಿಳಿದುಕೊಂಡಿರುತ್ತಾರೋ, ಅರಿವು ಆಚಾರಗಳಿಗೆ ಸಂಬಂಧಪಟ್ಟ ವಿವರಗಳನ್ನು ಯಾರು ತಿಳಿದುಕೊಂಡಿರುತ್ತಾರೋ, ಅಂತಹ ವ್ಯಕ್ತಿಗಳು ಸದಾಚಾರವನ್ನು ಕುರಿತು ಹೇಳುವುದಕ್ಕೆ ಹೊರಟರೆ ಕೇಳಿಸಿಕೊಳ್ಳುತ್ತಾರೆ. ಅವರು ತಮ್ಮ ಮನಸ್ಸೊಟ್ಟು ಕೇಳುತ್ತಾರೆ. ಅದನ್ನೇ ದಾಸಿಮಯ್ಯನವರು ಮನವನು ಒಚ್ಚತಗೊಡುವರು ಎನ್ನುತ್ತಾರೆ. ಒಚ್ಚತಗೊಡುವುದು ಅಂದರೆ ನೀಡುವುದು. ಅವರು ಮನಸ್ಸನ್ನು ಕೊಡುತ್ತಾರೆ, ಹೇಳುವ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾರೆ. ಅಂತಹವರಿಗೆ ನಾವು ಹೇಳಿದರೆ ಅವರು ನಿಜಕ್ಕೂ ಶಿವಭಕ್ತಿಯನ್ನು ಕೇಳುತ್ತಾರೆ. ಯಾರು ಕೇಳಿಸಿಕೊಳ್ಳುವುದಿಲ್ಲ ಅದನ್ನು ಹೇಳುತ್ತಾ ಶಿವಭಕ್ತಿ ಎಂಬುದು ಅಂತಹವರಿಗೆ, ಯಾರಿಗೆ ಭಕ್ತಿಯನ್ನು ಅರಿಯದವರಿಗೆ ಶಿವಭಕ್ತಿ ಎಂಬುದು ಕಿರುಗಹಿ ಕಾಣ ರಾಮನಾಥ ಎನ್ನುತ್ತಾರೆ. ಕಿರುಗಹಿಯಂತೆ ಅವರಿಗೆ ಸ್ವಲ್ಪ ಅದು ಇಷ್ಟವಾಗುವುದಿಲ್ಲ. ಯಾರಿಗೆ ಇಷ್ಟವಾಗುವುದಿಲ್ಲ? ಭಕ್ತಿಯನ್ನು ಅರ್ಥ ಮಾಡಿಕೊಳ್ಳದವರಿಗೆ. ಭಕ್ತಿ ಅಂದರೆ ಏನು? ಅದು ನಮ್ಮ ಸಮಾಜದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಯಾವ ರೀತಿಯಲ್ಲಿ ರೂಪಿಸುತ್ತದೆ? ಅದರ ಮೂಲಕವಾಗಿ ನಾನು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಹೇಗೆ ಮುಕ್ತಿಯೇ ನಾನು ಹತ್ತಿರವಾಗುತ್ತೇನೆ, ಸಾರ್ಥಕತೆಯನ್ನು ಪಡೆಯುತ್ತೇನೆ ಎಂದು ಭಾವಿಸಿರತಕ್ಕಂತಹವರಿಗೆ ಶಿವಭಕ್ತಿ ಎಂಬುದು ಸಿಹಿ. ಆದರೆ ಭಕ್ತಿಯನ್ನು ಅರಿಯದವರಿಗೆ ಶಿವಭಕ್ತಿ ಎಂಬುದು ಕಿರು ಕಹಿ ಕಾಣ ರಾಮನಾಥ ಎನ್ನುತ್ತಾರೆ. ಮತ್ತೊಂದು ವಚನದಲ್ಲಿಯೂ ಇದೇ ಅರ್ಥ ಬರುವಂತೆ ಒಂದು ಉಪಮೆಯನ್ನು ಕೊಟ್ಟು ಹೇಳುತ್ತಾರೆ ದಾಸಿಮಯ್ಯನವರು. ಜ್ವರ ಪೀಡಿಸಿದ ಮನುಜರಿಗೆ ನೊರೆವಾಲು ಸೊಗಸುವುದೇ, ಭವಜನ್ಮದಲ್ಲಿ ಬರುವ ಕ್ರೂರ ಕರ್ಮಿಗಳಿಗೆ ಶಿವಾಚಾರವ ಹೇಳಿದಡೆ ಹಗೆಯ ಮಾಡುವರು ಕಾಣ ರಾಮನಾಥ ಎನ್ನುತ್ತಾರೆ. ಒಂದು ಹೋಲಿಕೆಯನ್ನು ಕೊಟ್ಟು ಈ ವಚನದಲ್ಲಿ ಹೇಳುತ್ತಿದ್ದಾರೆ. ಜ್ವರ ಪೀಡಿಸ್ತಾ ಇರುವಂತಹ ಮನುಷ್ಯ ಅಂದರೆ ದೇಹಕ್ಕೆ ಜ್ವರ ಬಂದಿರತಕ್ಕಂತಹ, ಜ್ವರ ಬಂದಿರುವ ಸಮಯದಲ್ಲಿ ಯಾವುದೇ ತಿನಿಸುಗಳು, ಯಾವುದೇ ಭಕ್ಷ್ಯ ಭೋಜ್ಯಗಳೇ ಆಗಿರಲಿ, ಯಾವುದೇ ರುಚಿ ಇರತಕ್ಕಂಥದ್ದು ಕೂಡ ನಾಲಿಗೆ, ನಮ್ಮ ರಸನೇಂದ್ರಿಯ ಆ ರುಚಿಯನ್ನು ಗುರುತಿಸುವುದನ್ನು ಆ ಬಾಯಿ ತನ್ನ ಕಳ್ಕೊಂಡಿರ್ತದೆ, ಆ ಶಕ್ತಿಯನ್ನು.
ಅಂದರೆ ಜ್ವರದಿಂದ ಕೂಡಿರತಕ್ಕಂತ ಮನುಷ್ಯನ ಬಾಯಿಯ ರಸನೇಂದ್ರಿಯ ಯಾವುದೇ ರುಚಿಯನ್ನು ಗುರುತಿಸದೇ ಇರುವುದರಿಂದ ಜ್ವರಪೀಡಿತ ಮನುಷ್ಯ ಏನನ್ನೂ ತಿನ್ನುವುದಕ್ಕೆ ಇಷ್ಟಪಡುವುದಿಲ್ಲ ಏಕೆಂದರೆ ಅವನ ರಸನೇಂದ್ರಿಯ ನಾಲಿಗೆ ಯಾವುದನ್ನೂ ಅದು ಗುರುತಿಸುವುದಿಲ್ಲ ಯಾವುದರ ರುಚಿಯನ್ನೂ ಅದು ಗುರುತಿಸುವುದಿಲ್ಲ ಹಾಗಾಗಿ ಅವನ ಬಾಯಿ ಕೆಟ್ಟು ಹೋಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಅವನು ಯಾವುದನ್ನೂ ತಿನ್ನುವುದಕ್ಕೆ ಬಯಸುವುದಿಲ್ಲ ಅವನಿಗೆ ನೊರೆ ಹಾಲನ್ನು ಕೊಟ್ಟರು ಕೂಡ ವೈದ್ಯರು ಹೇಳ್ತಾರೆ ನೊರೆ ಹಾಲನ್ನು ಕೊಡಿ ಅಂತ ಆ ನೊರೆ ನೊರೆಯಾದ ಹಾಲನ್ನು ಕೊಟ್ಟರು ಕೂಡ ಅವನು ಅದನ್ನು ಕುಡಿಯುವುದಕ್ಕೆ ಇಷ್ಟಪಡುವುದಿಲ್ಲ ಅದು ಅವನಿಗೆ ರುಚಿಸುವುದಿಲ್ಲ ಜ್ವರ ಪೀಡಿಸಿದಂತಹ ಮನುಜರಿಗೆ ನೊರೆವಾಲು ಸ್ವಗಸುವುದೇ ಅವನಿಗೆ ಅದು ಸ್ವಗಸಾಗಿದೆ ಅಂತ ಹೇಳ್ತಾನೆಯೇ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಭವಜನ್ಮದಲ್ಲಿ ಬರುವ ಈ ಕ್ರೂರ ಕರ್ಮಿಗಳಿಗೆ ಅಂದ್ರೆ ಯಾರು ತಮ್ಮ ಜನ್ಮ ಹುಟ್ಟು ಸಾವುಗಳನ್ನು ಗೆದ್ದಿರುವುದಿಲ್ಲವೋ ಮುಂದಿನ ಜನ್ಮಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವುದು ಸಾಯುವುದು ಇದೇ ರೂಢಿಯಾಗಿರುತ್ತದೆಯೋ ಅಂದ್ರೆ ಭವಜನ್ಮಗಳು ಈ ಭುವಿಯ ಮೇಲಿನ ಭವದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರುತ್ತಾರೆಯೋ ಮತ್ತೆ ಮತ್ತೆ ಮುಂದಿನ ಜನ್ಮದಲ್ಲಿ ಹುಟ್ಟಿ ಹುಟ್ಟಿ ಬೇರೆ ಬೇರೆ ಜೀವಿಗಳಾಗಿ ಜನಿಸುತ್ತಾರೋ ಇಂತಹ ವ್ಯಕ್ತಿಗಳಿಗೆ ಭವಜನ್ಮದಲ್ಲಿ ಬೀಳುವ ಈ ಕ್ರೂರ ಕರ್ಮಿಗಳಿಗೆ ಶಿವಾಚಾರವ ಹೇಳುವುದಕ್ಕೆ ಹೋದರೆ ಹಾಗೆಯ ಮಾಡುವರು ಕಾಣ ನಮ್ಮನ್ನೇ ಅವರು ದ್ವೇಷಿಸುತ್ತಾರೆ ನಮ್ಮನ್ನೇ ಅವರು ಶತ್ರುಗಳ ರೀತಿಯಲ್ಲಿ ನೋಡುತ್ತಾರೆ ಶಿವಾಚಾರ ಪಂಚಾಚಾರಗಳಲ್ಲಿ ಒಂದು ವೀರಶೈವ ಧರ್ಮದಲ್ಲಿ ಐದು ಆಚಾರಗಳನ್ನು ಕುರಿತು ಹೇಳಲಾಗುತ್ತದೆ ಒಂದೊಂದು ಆಚಾರಗಳು ಕೂಡ ನಮ್ಮ ವ್ಯಕ್ತಿತ್ವವನ್ನು ಶೋಭೆ ವ್ಯಕ್ತಿತ್ವಕ್ಕೊಂದು ಶೋಭೆಯನ್ನು ತರುತ್ತವೆ ಅಂತಹ ಪರಿಪೂರ್ಣವಾದ ಪಕ್ವವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕೆಂದರೆ ಆ ಪಂಚ ಆಚಾರಗಳನ್ನು ನಾವು ರೂಢಿಸಿಕೊಳ್ಳಬೇಕು ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಭೃತ್ಯಾಚಾರ ಇವು ಐದು ಸದಾಚಾರ ಒಳ್ಳೆಯ ಆಚಾರಗಳು ಪಂಚ ಆಚಾರಗಳು ಇವುಗಳಲ್ಲಿ ಶಿವಾಚಾರ ಎಂಬುದು ಒಂದು ಯಾವುದೇ ಜಾತಿ ಮತ ಭೇದಗಳನ್ನು ಎಣಿಸದೆ ಲೋಕದಲ್ಲಿರುವ ಎಲ್ಲ ಜೀವಿಗಳನ್ನು ಸಮಾನ ನನ್ನ ಸಮಾನವೆಂದೇ ಭಾವಿಸತಕ್ಕಂತದಿದೆಯಲ್ಲ ಸಕಲ ಜೀವಿಗಳಿಗೂ ಲೇಸನ್ನ ಬಯಸತಕ್ಕಂತ ಭಾವವನ್ನು ಯಾರು ತಳೆದು ಆ ರೀತಿ ಆಚರಣೆಯಲ್ಲಿ ತರುತ್ತಾನೋ ಅಂತವನು ಶಿವಾಚಾರಿ ಯಾವುದೇ ಭೇದ ಭಾವ ಮಾಡದೇ ಇರತಕ್ಕಂತ ಶಿವಾಚಾರಿ ಇದನಲ್ಲ ಅಂತಹದು ಶಿವ ಆಚಾರ ಶಿವ ಅಂದ್ರೆ ನಾನು ಮೊದಲು ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ ಮಂಗಳ ಉತ್ತಮಿಕೆ ಅಂತಹ ಉತ್ತಮವಾದ ಆಚಾರವನ್ನು ಕುರಿತು ನಾವು ಈ ಕ್ರೂರ ಕರ್ಮಿಗಳಿಗೆ ಹೇಳುವುದಕ್ಕೆ ಹೋದರೆ ಅವರು ನಮ್ಮನ್ನೇ ದ್ವೇಷಿಸಿ ಬಿಡುತ್ತಾರೆ ಹಾಗಾಗಿ ಜ್ವರ ಪೀಡಿಸಿದಂತಹ ಒಬ್ಬ ರೋಗಿಗೆ ಹೇಗೆ ನೊರೆ ಹಾಲು ಸ್ವಗಸುವುದಿಲ್ಲವೋ ಈ ಭವ ಜನ್ಮಕ್ಕೆ ಅಂಟಿಕೊಂಡಿರತಕ್ಕಂತ ಕ್ರೂರಿ ಕರ್ಮಿಗಳಿಗೆ ಶಿವಾಚಾರವೆಂಬುದು ರುಚಿಸುವುದಿಲ್ಲ ಅದನ್ನೇ ರಾಮನಾಥನಿಗೆ ಹೇಳುತ್ತಿದ್ದೇನೆಂಬ ಅರ್ಥದಲ್ಲಿ ಇಡೀ ಲೋಕಕ್ಕೆ ಸಾರುತ್ತಿದ್ದಾರೆ ದಾಸಿಮಯ್ಯನವರು ಅವರಿಗೆ ಶಿವಾಚಾರವನ್ನು ಹೇಳುವುದಕ್ಕೆ ಹೋದರೆ ಹಗೆಯ ಮಾಡುವರು ಕಾಣ ರಾಮನಾಥ ಎನ್ನುತ್ತಾರೆ ಅದೇ ರೀತಿ ಮತ್ತೊಂದು ವಚನದಲ್ಲಿಯೂ ಕೂಡ ಇದೇ ಅರ್ಥ ಬರುವಂತೆ ಜ್ವರ ಬಡಿದ ಬಾಯಿಗೆ ನೊರೆವಾಲು ಉರಸುವುದೇ ಜ್ವರ ಬಡಿದ ಬಾಯಿಗೆ ನೊರೆವಾಲು ಉರಸುವುದೇ ನರಕದಲ್ಲಿ ಬೀಳುವ ಮನುಜರಿಗೆ ಶಿವಭಕ್ತಿ ಕಿರುಕಹಿ ಕಾಣ ರಾಮನಾಥ ಎನ್ನುತ್ತಾರೆ ಜ್ವರ ಬಡಿದಂತಹ ಬಾಯಿಗೆ ನೊರೆವಾಲು ಉರಸುವುದೇ ಉರಸು ಅಂದರೆ ರುಚಿಸುವುದೇ ಇಷ್ಟವಾಗುವುದೇ ಸಹ್ಯವಾಗುವುದೇ ಖಂಡಿತ ಸಾಧ್ಯವಿಲ್ಲ ನರಕದಲ್ಲಿ ಬೀಳುವ ಜೀವಿಗಳವರು ಅವರಿಗೂ ಕೂಡ ಅಷ್ಟೇ ಶಿವಭಕ್ತಿ ಎಂಬುದು ಕಹಿಯೇ ಅಂದರೆ ವಿಷಯ ಆಸಕ್ತರಾಗಿರ್ತಕ್ಕಂತಹವರಿಗೆ ಯಾರು ಈ ಭೂಮಿಯ ಮೇಲೆ ಇರತಕ್ಕಂತಹ ಹೆಣ್ಣು ಹೊನ್ನು ಮಣ್ಣು ಇವುಗಳನ್ನು ಸಂಪಾದನೆಯೇ ತನ್ನ ಶ್ರೇಷ್ಠ ಸಂಪಾದನೆ ಎಂದು ಭಾವಿಸಿ ಇವುಗಳನ್ನು ಭೋಗಿಸುತ್ತಲೇ ಇದೇ ಸುಖ ಎಂದು ಭಾವಿಸಿರ್ತಕ್ಕಂತಹವರಿಗೆ ಸಪ್ತ ವ್ಯಸನಗಳಿಗೆ ಒಳಗಾಗಿರತಕ್ಕಂತಹವರಿಗೆ ಈ ಭುವಿಯ ಮೇಲಿನ ಭೋಗಕ್ಕೆ ಅಂಟಿಕೊಂಡಿರತಕ್ಕಂತಹವರಿಗೆ ಶಿವಾಚಾರವೆಂಬುದು ರುಚಿಸುವುದಿಲ್ಲ ಶಿವಭಕ್ತಿ ಎಂಬುದು ಅವರಿಗೆ ಸಿಹಿ ಎನಿಸುವುದಿಲ್ಲ ಅದು ಕಿರುಕಹಿಯೇ ಕಾಣ ರಾಮನಾಥ ಎನ್ನುತ್ತಾರೆ ಯಾವ ಯಾವ ರೀತಿಯಲ್ಲಿ ವಿಷಯ ಆಸಕ್ತರಾಗುತ್ತಾರೆ ಎಂಬುದನ್ನು ಹೇಳುತ್ತಾ ಬಹಳ ಸ್ವಾರಸ್ಯಕರವಾಗಿ ಒಂದು ವಚನದಲ್ಲಿ ದಾಸಿಮಯ್ಯನವರು ವಿಡಂಬಿಸುತ್ತಾರೆ ನಿಜವಾದ ಭಕ್ತ ಹೇಗಿರುತ್ತಾರೆ ಆ ನಿಜವಾದ ಭಕ್ತರು ಹೇಗಿರುತ್ತಾರೆ ಭವಿಗಳು ಹೇಗಿರುತ್ತಾರೆ ಎನ್ನುವುದನ್ನು ಬಹಳ ಮಾರ್ಮಿಕವಾದ ಅರ್ಥದಲ್ಲಿ ಹೇಳ್ತಾರೆ ವೇಷಿ ದಾಸಿ ಮದ್ದು ಮಾಂಸ ಸುರೆ ಭಂಗಿ ಹೊಗೆ ಅನ್ಯದೈವ ಭವಿಸಂಗ
ಇಷ್ಟು ಉಳ್ಳನ್ನಕ್ಕರ ಅವ ಭಕ್ತನಲ್ಲ ಅವ ಜಂಗಮನಲ್ಲ ಇಷ್ಟು ಹೇಳ್ತಾರೆ ದಾಸಿಮೇನವರು ಗಮನಿಸಿ ವೇಷಿ ದಾಸಿ ಮದ್ದು ಮಾಂಸ ಸುರೆ ಭಂಗಿ ಹೊಗೆ ಇವೆಲ್ಲವೂ ಕೂಡ ವ್ಯಸನಗಳಿಗೆ ಕಾರಣವಾಗತಕ್ಕಂತವು ಮದ್ದು ಮಾಂಸ ಭಂಗಿ ಸುರೆ ಹೊಗೆ ಅನ್ಯದೈವ ಭವಿಸಂಗ ಇವೆಲ್ಲವುಗಳನ್ನು ಹೊಂದಿದ್ರೆ ಇಷ್ಟು ಉಳ್ಳನ್ನಕ್ಕ ಅವ ಭಕ್ತನಲ್ಲ ಅವ ಜಂಗಮನಲ್ಲ ಅವ ಎಂತವನು ಆಗಾದರೆ ಅದನ್ನ ಹೇಳುತ್ತಾರೆ ಹೀ ಹಂದಿ ಅಡಿಕೆಯ ತಿಂದು ಹೀ ಹಂದಿ ಅಡಿಕೆಯ ತಿಂದು ಅವು ಒಂದರ ಬಾಯನು ಒಂದೊಂದು ಮೂಸಿದಂತೆ ಕಾಣ ರಾಮನಾಥ ಎನ್ನುತ್ತಾರೆ ಈ ದಾಸಿ ವೇಷಿ ವೇಷಿ ಅಂದ್ರೆ ವೇಷ್ಯೆ ದಾಸಿಯ ಸಂಗವನ ಮಾಡಿರತಕ್ಕಂತವರು ವೇಷ್ಯೆಯ ಸಹವಾಸವನ್ನ ಮಾಡಿರತಕ್ಕಂತವರು ಮದ್ದು ಮಾಂಸಗಳನ್ನು ಭಕ್ಷಿಸತಕ್ಕಂತವರು ಭಂಗಿ ಸೇವಿಸತಕ್ಕ ಭಂಗಿ ಕುಡಿತಕ್ಕಂತವರು ಹೊಗೆ ಧೂಮಪಾನ ಮಾಡತಕ್ಕಂತವರು ಇವರೆಲ್ಲರೂ ಕೂಡ ಇಂತ ಅಷ್ಟೇ ಅಲ್ಲ ಅನ್ಯ ದೈವ ಬೇರೆ ಬೇರೆ ಮಾರಿ ಮಸಣಿ ಇಂತ ಕ್ಷುಲ್ಲಕ ದೈವಗಳನ್ನು ಪೂಜಿಸತಕ್ಕಂತವರು ಇವರೆಲ್ಲರೂ ಅಲ್ಲದೆ ಭವಿಗಳ ಸಂಗ ಮಾಡತಕ್ಕಂತವರು ಭಕ್ತ ಭವಿಗಳು ಅಂದ್ರೆ ಭಕ್ತರಲ್ಲದವರು ಯಾರು ಶಿವ ಧ್ಯಾನದಲ್ಲಿ ಇರುವುದಿಲ್ಲವೋ ಅಂತ ಭವಿಗಳು ಅಂತವರ ಸಂಗ ಮಾಡುವವರು ಇವರು ಯಾರು ಕೂಡ ಭಕ್ತರಲ್ಲ ಅನ್ಯ ದೈವವನ್ನು ಪೂಜಿಸುವವರು ಭವಿಗಳ ಸಂಗ ಮಾಡುವವರು ಇವರು ಯಾರು ಕೂಡ ಭಕ್ತರಲ್ಲ ಇವರು ಭಕ್ತರಲ್ಲ ಇವ ಜಂಗಮರಲ್ಲ ಮತ್ತೇನ ಇವರು ಏನು ಅಂತ ಹೇಳ್ತಿರುವಾಗ ಅಂತವರ ಕೂಟ ಮಾಡತಕ್ಕಂತವರು ದಾಸಿ ವೇಷಿ ಇವರೆಲ್ಲರೂ ವೇಷ ಇಂತವರ ಕೂಟ ಮಾಡತಕ್ಕಂತವರಿಗೆ ಒಂದು ಬಹಳ ಸಹ್ಯ ಎನಿಸಲಿಕ್ಕೆ ಆಗುವುದಿಲ್ಲ ಅಂತ ಒಂದು ಹೋಲಿಕೆಯನ್ನು ಕೊಡ್ತಾರೆ ಹೀ ಹಂದಿ ಅಂದ್ರೆ ಒಂದು ಹೆಣ್ಣು ಹಂದಿ ಹೀಯುವಂತಹ ಗುಣವನ್ನು ಹೊಂದಿರತಕ್ಕಂತದ್ದು ಹೀ ಹಂದಿ ಒಂದು ಅಡಿಕೆಯ ತಿಂದು ನಾನು ಹೇಳಿದ್ರು ಅಡಕಿ ಅಡಿಕೆ ಅಲ್ಲ ಅಡಿಕೆ ಅಡಿಕೆ ಅಂದ್ರೆ ಅಮೇಧ್ಯ ಅಮೇಧ್ಯವನ ಮಲ ಹೀ ಹಂದಿ ಒಂದು ಅಡಿಕೆಯ ತಿಂದು ಒಂದರ ಬಾಯನ ಒಂದು ಮೂಸಿದಂತೆ ಅಂದ್ರೆ ಒಂದೊಂದು ಅವರಿಬ್ಬರ ಮೇಳ ಒಬ್ಬ ಯಾರಾದರೂ ಭಕ್ತ ಅಂತ ಹೇಳಿಕೊಂಡಿರುವ ವ್ಯಕ್ತಿ ನಾನು ಜಂಗಮ ಎಂದು ಹೇಳಿಕೊಂಡಿರುವಂತ ವ್ಯಕ್ತಿ ದಾಸಿ ವೇಷ್ಯರ ಸಂಗ ಮಾಡಿದರೆ ಅನ್ಯ ದೈವಗಳ ಪೂಜಿಸಿದರೆ ಭವಿಗಳ ಸಂಗ ಮಾಡಿದರೆ ಅವರಿಬ್ಬರ ಕೂಟ ಹೇಗಿರುತ್ತದೆ ಎಂದರೆ ಅವರಿಬ್ಬರ ಕೂಟ ಹೀ ಹಂದಿ ಒಂದು ಅಮೇಧ್ಯವನ್ನು ತಿಂದು ಬಂದು ಎರಡು ಮೂರು ಹಂದಿಗಳು ಒಂದನ್ನೊಂದು ಕೂಡಿದರೆ ಅವು ಒಂದರ ಬಾಯನ ಒಂದೊಂದು ಮೂಸಿದಂತೆ ಕಾಣ ಅಸಹ್ಯ ಅನಿಸುತ್ತದೆ ನಿಜಕ್ಕೂ ಹಾಗೇನೇ ಭಕ್ತ ಎಂದು ಹೇಳಿಕೊಂಡು ಭವಿಗಳ ಮನೆಗೆ ಹೋಗುವುದು ಜಂಗಮ ಎಂದು ಹೇಳಿಕೊಂಡು ಮಾಡಬಾರದ ಕೆಲಸಗಳನ್ನು ಮಾಡುವುದು ಇಂತಹವರ ಸಹವಾಸ ಯಾವತ್ತೂ ಕೂಡ ಹಂದಿಗಳ ಸಹವಾಸ ಇದ್ದಂತೆಯೇ ಅಂತವರನ್ನು ಯಾವತ್ತೂ ಕೂಡ ಈ ಸಮಾಜ ಗುರುತಿಸುವುದಿಲ್ಲ ದಾಸಿಮಯ್ಯನವರ ಭಾಷೆ ಇಷ್ಟು ಅದಕ್ಕೆ ನಾನು ಹೇಳೋದು ನಿಷ್ಠುರವಾದ ಭಾಷೆ ಹೇಳುವುದನ್ನು ಸ್ವಲ್ಪ ಕೇಳುಗರಿಗೆ ಖಾರ ಅನಿಸಬಹುದು ಅವರು ಸತ್ಯವನ್ನೇ ಹೇಳುತ್ತಿದ್ದಾರೆ ಅದು ಕೇಳುಗರು ಅವರಿಗೆ ಅದನ್ನೇ ಮಾತಾಡ್ತಾ ಇದ್ದಾರೆ ನಾವು ಹೇಳುತ್ತಿರುವ ಸದಾಚಾರ ಸತ್ಯದ ಮಾತುಗಳು ಕೆಲವರಿಗೆ ರುಚಿಸುವುದಿಲ್ಲ ಏಕೆಂದರೆ ಅವರು ಇಂತಹ ಕ್ರೂರ ಕರ್ಮದಲ್ಲಿ ಬಂದಿರ್ತಾರೆ ಭವಕ್ಕೆ ಅಂಟಿಕೊಂಡಿರುತ್ತಾರೆ ಇಂತಹ ಭವಕ್ಕೆ ಅಂಟಿಕೊಂಡಿರುವಂತಹ ಈ ಮನುಜರಿಗೆ ಇದು ಶಿವಭಕ್ತಿ ಶಿವಾಚಾರ ಎಂಬುದು ಕಹಿ ಎನಿಸುತ್ತದೆ ಹಾಗಿರಬಾರದು ಹಾಗಿರಬಾರದು ಅಂದರೆ ವಿಷಯ ಆಸಕ್ತಿಯನ್ನು ಬಿಟ್ಟು ಬಿಡಬೇಕು ಭಕ್ತನಾಗಬೇಕಾದರೆ ಜಂಗಮ ಆಗಬೇಕಾದರೆ ಒಬ್ಬ ಗುರು ಅಂತ ಅನ್ನಿಸಿಕೊಳ್ಳಬೇಕಾದರೆ ನಮಗೆ ನಮ್ಮದೇ ಆದ ಕೆಲವು ಅರ್ಹತೆಗಳು ಯೋಗ್ಯತೆಗಳು ಇರಬೇಕು ಅವುಗಳನ್ನು ಪಾಲಿಸಿದ್ದಲ್ಲಿ ಮಾತ್ರ ನಾವು ಶರಣ ಎನಿಸಿಕೊಳ್ಳಲಿಕ್ಕೆ ಸಾಧ್ಯ ಅದನ್ನು ಬಿಟ್ಟು ವಿಷಯ ಆಸಕ್ತರಾದರೆ ವಿಷಯಾಸಕ್ತಿ ಬಂತು ಅಂದರೆ ವಿವೇಕ ಕಳೆದುಕೊಂಡ ಅಂತಲೇ ಅರ್ಥ ಅದನ್ನೇ ಮತ್ತೊಂದು ವಚನದಲ್ಲಿ ಹೇಳುತ್ತಾರೆ ದಾಸಿಮಯ್ಯನವರು ವಿಷಯದ ಪಿತ್ತ ತಲೆಗೇರಿದಲ್ಲಿ ವಿವೇಕವೆಂಬ ಮತಿ ನಷ್ಟವಾಗುತ್ತದೆ ಪಶುಪತಿಯ ನೆನಹುಗೆಟ್ಟು ಮತಿ ಮಂದವಾದಲ್ಲಿ ಮಂತ್ರ ನೆನಹುಂಟೆ ಹೇಳ ರಾಮನಾಥ ಎನ್ನುತ್ತಾರೆ ವಿಷಯದ ಪಿತ್ತ ತಲೆಗೇರಿದಲ್ಲಿ ವಿಷಯ ಈ ಭುವಿಗೆ ಅಂಟಿಕೊಂಡಿರತಕ್ಕಂತಹ ಭವಕ್ಕೆ ಅಂಟಿಕೊಂಡಿರತಕ್ಕಂತಹ ಆಸೆ ಆಮಿಷಗಳನ್ನು ಹೊಂದಿರುವುದು ಹೆಣ್ಣು ಹೊನ್ನು ಮಣ್ಣು ಈ ಲಾಲಸೆಗಳಿಂದ ಕೂಡಿರುವುದು ಇಂತಹದ್ದೇ ಇವನ ಮನಸ್ಸಿನಲ್ಲಿ ತುಂಬಿಕೊಂಡು ಬಿಟ್ಟರೆ ಅಂದರೆ ವಿಷಯದ ಪಿತ್ತ ತಲೆಗೇರಿ ಬಿಟ್ಟರೆ ವಿವೇಕವನ್ನು ಕಳೆದುಕೊಳ್ಳುತ್ತೇವೆ ವಿವೇಕವೆಂಬ ಆ ದೃಷ್ಟಿ ನಷ್ಟವಾಗುತ್ತದೆ
ಯಾವಾಗ ಮನುಷ್ಯ ತನ್ನ ವಿವೇಕವನ್ನು ಕಳೆದುಕೊಂಡು ಅವಿವೇಕತನದಿಂದ ವರ್ತಿಸುತ್ತಾನೆಯೋ ಆಗ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂದು ನಿರ್ಧರಿಸುವ ಸಾಮರ್ಥ್ಯವನ್ನೇ ಆತ ಕಳೆದುಕೊಳ್ಳುತ್ತಾನೆ ವಿವೇಕಹೀನನಾಗಿರತಕ್ಕಂತ ವ್ಯಕ್ತಿ ಅವಿವೇಕದ ಕಾರ್ಯಗಳಿಗೆ ತೊಡಗುತ್ತಾನೆ ಒಳ್ಳೆಯದನ್ನು ಗುರುತಿಸುವಲ್ಲಿ ವಿಫಲನಾಗುತ್ತಾನೆ ಪಶುಪತಿಯ ನೆನಹು ಕಳೆದುಕೊಳ್ಳುತ್ತಾನೆ ಆತ ಪಶುಪತಿಯ ನೆನಹು ಕೆಟ್ಟು ಹೋಗುತ್ತದೆ ಮತಿ ಮಂದನಾಗುತ್ತಾನೆ ಹೇಗೆ ಹೇಳ್ತಾ ಇದ್ದಾರೆ ದಾಸಿಮಯ್ಯನವರು ವಿಷಯವೆಂಬ ಪಿತ್ತ ತಲೆಗೇರಿದಲ್ಲಿ ವಿವೇಕವೆಂಬ ದೃಷ್ಟಿ ನಷ್ಟವಾಗುತ್ತದೆ ಯಾವ ವ್ಯಕ್ತಿ ಅವಿವೇಕಿಯಾಗುತ್ತಾನೋ ಅವನು ತನ್ನ ದೃಷ್ಟಿಯನ್ನೇ ಬದಲಾಯಿಸಿಕೊಳ್ಳುತ್ತಾನೆ ದಾರ್ಶನಿಕತೆಯನ್ನೇ ಕಳೆದುಕೊಳ್ಳುತ್ತಾನೆ ವಿವೇಕಿಯಾಗಿದ್ದವನು ದಾರ್ಶನಿಕನಾಗುತ್ತಾನೆ ತತ್ವಜ್ಞಾನಿಯಾಗುತ್ತಾನೆ ವಿವೇಕವನ್ನು ಬಳಸುವವನು ಯಾರು ವಿವೇಕವನ್ನು ಕಳೆದುಕೊಂಡು ಅವಿವೇಕಿಯಾಗುತ್ತಾನೋ ಅವನ ಮತಿ ಮಂದವಾಗುತ್ತಾ ಹೋಗುತ್ತದೆ ಜಡತ್ವವನ್ನು ಆತ ಹೊಂದುತ್ತಾನೆ ಯಾವಾಗ ದಡ್ಡನಂತೆ ವರ್ತಿಸುತ್ತಾನೆಯೋ ಅವನಿಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎಂದು ತಿಳಿಯುವುದಿಲ್ಲ ಪಶುಪತಿಯ ನೆನಹು ಗೆಟ್ಟು ಪಶುಪತಿ ಶಿವ ಸಕಲ ಭೂತಗಳೊಳಗೆ ಅನುಕಂಪೆ ತೋರ್ತಕ್ಕಂತವನ ಶರಣ ಎಂದರೆ ಸಕಲ ಭೂತಗಳಿಗೂ ಅಧಿಪತಿಯಾಗಿರತಕ್ಕಂತ ಭೂತನಾಥ ಶಿವ ಅಂತಹ ಪಶುಪತಿ ಯಾರಿದ್ದಾನೋ ಅವನ ಪಶುಪತಿಯನ್ನು ನೆನಪಿಸಿಕೊಳ್ಳಬೇಕು ಶಿವನನ್ನು ನಾನು ಆರಾಧಿಸಬೇಕು ನಾನು ಒಳ್ಳೆಯದನ್ನೇ ಕುರಿತು ಆಲೋಚಿಸಬೇಕು ಈ ವಿಚಾರಗಳನ್ನು ಬಿಟ್ಟು ಬಿಡುತ್ತಾನೆ ಯಾವಾಗ ಹೆಣ್ಣು ಹೊನ್ನು ಮಣ್ಣುಗಳಿಗೆ ಆಸಕ್ತನಾದಾಗ ಈ ಮೊದಲಿನ ವಚನದಲ್ಲಿ ಹೇಳಿದಂತೆ ದಾಸಿ ವೇಷಿ ಮದ್ದು ಮಾಂಸ ಸುರೆ ಭಂಗಿ ಹೊಗೆ ಭವಿಸಂಗ ಅನ್ಯದೈವ ಇವುಗಳನ್ನು ರೂಢಿಸಿಕೊಂಡಿರ್ತಕ್ಕಂಥವನಿಗೆ ವಿಷಯ ಜಾಸ್ತಿಯಾಗ್ತಾ ಹೋಗುತ್ತದೆ ಅಂತಹ ವಿಷಯಾಸಕ್ತ ಖಂಡಿತವಾಗಿಯೂ ಕೂಡ ಪಶುಪತಿಯನ್ನು ಮರೆತು ಬಿಡುತ್ತಾನೆ ಪಶುಪತಿಯ ನೆನಹು ಕೆಟ್ಟು ಮತಿ ಮಂದನಾಗುತ್ತಾನೆ ಅಂತಹ ಮತಿ ಮಂದನಾದ ವ್ಯಕ್ತಿಗೆ ಮಂತ್ರ ನೆನಪಾಗುತ್ತದೆಯೇ ಖಂಡಿತವಾಗಿಯೂ ಅವನಿಗೆ ಆ ಪ್ರಣವ ಎಂಬುದು ನೆನಪಾಗುವುದಿಲ್ಲ ವಿಷಯಾಸಕ್ತನಾಗಿರತಕ್ಕಂತಹ ವ್ಯಕ್ತಿ ಖಂಡಿತವಾಗಿಯೂ ಅಧೋಗತಿಗೆ ಹೋಗುತ್ತಾನೆಯೇ ಹೊರತು ಅವನು ನಮ್ಮನ್ನು ಊರ್ಧ್ವಗತಿಗೆ ತೆಗೆದುಕೊಂಡು ಹೋಗುವ ಮಂತ್ರದ ನೆನಪನ್ನೇ ಮರೆತು ಬಿಡುತ್ತಾನೆ ನಮ್ಮನ್ನು ಊರ್ಧ್ವಗತಿಯಲ್ಲಿ ಸಾಗಿಸುತ್ತಾ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು ಆ ಶಿವ ಮಂತ್ರ ಆ ಮಂತ್ರವನ್ನೇ ಈತ ಮರೆತು ಬಿಡುತ್ತಾನೆ ಎನ್ನುವುದನ್ನು ದಾಸಿಮಯ್ಯನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಭಕ್ತನಾಗಿರ್ತಕ್ಕಂಥ ವ್ಯಕ್ತಿ ಯಾವತ್ತೂ ಕೂಡ ಭಕ್ತಿಯ ಸೋಪಾನದಲ್ಲಿ ಹೋಗುತ್ತಿರುವಾತ ವಿಷಯವೆಂಬುದನ್ನು ದೂರ ಮಾಡಿಕೊಳ್ಳಬೇಕು ವಿಷಯ ಆಸಕ್ತಿ ಎಂಬುದು ಅವನ ಬಳಿಗೆ ಸುಳಿಯಕೂಡದು ವಿಷಯ ಆಸಕ್ತಿ ಬರಬೇಕಾದರೆ ಆತ ಅರಿಷಡ್ ವರ್ಗಗಳಿಗೆ ಒಳಗಾಗಿರುತ್ತಾನೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಏನು ನಮಗೆ ಹೇಳುತ್ತೀವಿ ಇಂದ್ರಿಯಗಳು ಈ ಇಂದ್ರಿಯಗಳಿಗೆ ಆತ ದಾಸನಾಗಿ ಬಿಡುತ್ತಾನೆ ನಮ್ಮನ್ನು ಎದುರಿಸುವ ನಮ್ಮನ್ನು ಸಂಹಾರ ಮಾಡಲು ಬರುವ ಶತ್ರುಗಳು ಬೇರೆ ಯಾರೂ ಅಲ್ಲ ಈ ನಮ್ಮಲ್ಲಿಯೇ ಇರತಕ್ಕಂಥ ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ ಅವುಗಳನ್ನೇ ತಾನೇ ನಾವು ಅರಿಷಡ್ ವರ್ಗಗಳು ಎನ್ನುವುದು ಅರಿ ಎಂದರೆ ಶತ್ರು ನಮ್ಮಲ್ಲಿಯೇ ಇರತಕ್ಕಂಥ ನಮ್ಮ ಒಳಗೆ ಇರತಕ್ಕಂತಹ ಈ ಶತ್ರುಗಳು ನಮ್ಮನ್ನು ಸಂಹಾರ ಮಾಡಿಬಿಡುತ್ತವೆ ಅಂದರೆ ನಮ್ಮನ್ನು ನಾಶ ಮಾಡಿಬಿಡುತ್ತವೆ ವಿಷಯ ಆಸಕ್ತಿ ಬರುವುದಕ್ಕೆ ಇದೇ ಅರಿಷಡ್ ವರ್ಗಗಳು ಕಾರಣ ಈ ಅರಿಷಡ್ ವರ್ಗಗಳು ನಮ್ಮನ್ನು ಆವರಿಸುವುದಕ್ಕೆ ನಮ್ಮ ಇಂದ್ರಿಯಗಳೇ ಕಾರಣ ಈ ಇಂದ್ರಿಯಗಳ ಲೋಲುಪತೆ ನಮ್ಮಲ್ಲಿ ಬರಬಾರದು ನಾವು ಅವುಗಳನ್ನು ದೂರ ಮಾಡಿಕೊಂಡಷ್ಟು ನಾವು ವಿಷಯ ವಿದೂರರಾಗುತ್ತೇವೆ ಇಲ್ಲದೇ ಇದ್ದರೆ ನಾವು ಒಳ್ಳೆಯ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಒಳ್ಳೆಯ ವ್ಯಕ್ತಿಗಳಾಗಬೇಕು ಎಂದರೆ ವಿಷಯ ರಹಿತರಾಗಬೇಕು ವಿಷಯ ಆಸಕ್ತಿಯನ್ನು ದೂರ ಮಾಡಬೇಕು ಆಗ ಮಾತ್ರ ನಾವು ಪಶುಪತಿಯನ್ನು ಆರಾಧಿಸಬಹುದು ಮಂತ್ರವನ್ನು ನೆನೆದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಸಾಗಬಹುದು ಅದನ್ನೇ ನಾವು ಶರಣ ಪಥ ಎಂದು ಕರೆಯುತ್ತೇವೆ ಶಿವಪಥವನ್ನು ನಾವು ತಲುಪಬೇಕಾದರೆ ಆ ಶಿವ ಅಂಶವನ್ನು ನಾವು ಹೊಂದಬೇಕಾದರೆ ಈ ಲೋಕಕ್ಕೆ ಅಂಟಿಕೊಂಡಿರತಕ್ಕಂತಹ ವಿಷಯಾಸಕ್ತಿಯನ್ನು ನಾವು ಮೊದಲು ಬಿಟ್ಟು ಬಿಡಬೇಕು ಅದನ್ನೇ ನಮ್ಮ ಶರಣರು ಬೇರೆ ಬೇರೆ ವಚನಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಬಹಳ ಸರಳವಾಗಿ ಭಕ್ತನೆಂದರೆ ಹೀಗಿರಬೇಕು ಜಂಗಮನೆಂದರೆ ಹೀಗಿರಬೇಕು ಗುರು ಶಿಷ್ಯ ಹೇಗಿರಬೇಕು ಇವೆಲ್ಲವನ್ನು ಸರಳವಾಗಿ ನಿರೂಪಿಸುತ್ತಾ ಹೋಗುತ್ತಾರೆ ಮತ್ತೊಂದು ವಚನದಲ್ಲಿ ದಾಸಿಮಯ್ಯನವರು ಹೇಳುವ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸಲು ಇಷ್ಟಪಡುತ್ತೇನೆ ವಿಷಯಾಸಕ್ತರಾಗಿರ್ತಕ್ಕಂತಹವರಿಗೆ ಶಿವಧ್ಯಾನವೆಂಬುದು ಅವರಿಗೆ ರುಚಿಸುವುದಿಲ್ಲ ಅವರು ಅದನ್ನು ಇಷ್ಟಪಡುವುದಿಲ್ಲ
ಅದನ್ನೇ ದಾಸಿಮಯ್ಯನವರು ಒಂದು ಕಡೆ ಒಂದು ವಚನದಲ್ಲಿ ಪ್ರಸ್ತಾಪಿಸುತ್ತಾರೆ. ಶಿವಪೂಜೆಯತ್ತ ವಿಷಯದ ಸವಿಯತ್ತ, ಆ ವಿಷಯದ ಸವಿ ತಲೆಗೇರಿ ಶಿವಪೂಜೆಯ ಬಿಟ್ಟು ವೇಶಿಯರ ಎಂಜಲ ಹೇಸದೆ ತಿಂಬ ದೋಷಿಗಳನ್ ಏನೆಂಬೆನಯ್ಯ ರಾಮನಾಥ. ಈ ವಚನದಲ್ಲಿ ದಾಸಿಮಯ್ಯನವರು ಶಿವಪೂಜೆಯಲ್ಲಿ ವೇಶ್ಯರ ಸಹವಾಸ ಮಾಡಿರತಕ್ಕಂತಹ ಈ ವಿಷಯವನ್ನು ಸವಿತಕ್ಕಂತಹ ಇಂತ ವಿಷಯಾಸಕ್ತರು ಎಲ್ಲಿ? ಶಿವಪೂಜೆಯಲ್ಲಿ ನಿರತರಾಗಿರತಕ್ಕಂಥವರು, ನಾವು ಶಿವಪೂಜೆ ಮಾಡ್ತೀವಿ ಶಿವಪೂಜೆ ಮಾಡ್ತೀವಿ ಅಂತ ಹೇಳಿಕೊಂಡು ವಿಷಯಾಸಕ್ತರಾದರೆ ಸಾಧ್ಯನೇ ಇಲ್ಲ. ಶಿವಪೂಜೆಯೇ ಒಂದು ದಿಕ್ಕು, ಇದೇ ಬೇರೆ ಧ್ರುವ, ಎರಡು ಒಂದು ಕಡೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ವಿಷಯಾಸಕ್ತಿ ಎಂಬುದು ಶಿವಪೂಜೆಯನ್ನು ಮಾಡ್ತಕ್ಕಂಥವರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಬರಬಾರದು, ಬರಕೂಡದು. ಶಿವಪೂಜೆಯತ್ತ ವಿಷಯದ ಸವಿಯತ್ತ ಈ ವಿಷಯವನ್ನು ಸವಿತಕ್ಕಂಥವರು, ಅಂದರೆ ಹೆಣ್ಣು ಹೊನ್ನು ಮಣ್ಣು ಇವುಗಳನ್ನು ಸವಿತಕ್ಕಂಥ ಇವರಲ್ಲಿ ಶಿವಪೂಜಾ ದುರಂಧರರಲ್ಲಿ ಶಿವಪೂಜೆಯತ್ತ ವಿಷಯದ ಸವಿಯತ್ತ ಮುಂದುವರೆದು ಕೇಳ್ತಾರೆ ದಾಸಿಮಯ್ಯನವರು. ಆ ವಿಷಯದ ಸವಿ ತಲೆಗೇರಿ ಶಿವಪೂಜೆಯ ಬಿಟ್ಟು ವೇಶಿಯರ ಎಂಜಲ ಹೇಸದೆ ತಿಂಬ. ಇವರು ಶಿವಪೂಜೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿಕೊಂಡಿದ್ದವರು ವಿಷಯಕ್ಕೆ ಒಳಗಾಗಿದ್ದಾರೆ ಅಂದರೆ ಖಂಡಿತ ಇವರ ಶಿವಪೂಜೆ ಅರ್ಥ ಇಲ್ಲದ್ದು, ಅರ್ಥಹೀನವಾದದ್ದು. ಶಿವಪೂಜೆಯಲ್ಲಿ ವಿಷಯಾಸಕ್ತರ ಈ ವೇಶ್ಯರ ಸಂಘ ಮಾಡಿ ಸ್ವಲ್ಪವೂ ಹೇಸದೆ ಅಸಹ್ಯ ಪಡದೆ ವೇಶ್ಯರ ಎಂಜಲ ತಿನ್ನುವಂತಹ ಬಹಳ ಮಾರ್ಮಿಕವಾಗಿ ಮಾತನಾಡ್ತಾರೆ ದಾಸಿಮಯ್ಯನವರು. ಅಷ್ಟು ಕೋಪ ಇರಬೇಕು ಅವರಿಗೆ ಆ ಸಮಾಜದಲ್ಲಿ ಇಂಥವ್ರನ್ನ ಕಂಡಾಗ. ಎಲ್ಲ ಸಂದರ್ಭದಲ್ಲೂ ಇಂತಹವರು ಇದ್ರು ಎನಿಸ್ತದೆ. ಶಿವಪೂಜಾ ದುರಂಧರರೆಂದು ತೋರ್ಪಡಿಕೆಗೆ ತೋರಿಸಿಕೊಳ್ಳುತ್ತಾ ವೇಶ್ಯರ ದಾಸಿಯರ ಸಹವಾಸ ಮಾಡ್ತಕ್ಕಂಥವರು ಶಿವಪೂಜೆಯ ಅರ್ಥವನ್ನು ಎಲ್ಲಿ ತಿಳಿದಿರುತ್ತಾರೆ? ಸಾಧ್ಯವೇ ಇಲ್ಲ. ಶಿವಪೂಜೆಯತ್ತ ಇಂಥ ವಿಷಯದ ಸವಿಯತ್ತ ಸ್ವಲ್ಪವೂ ಹೇಸದೆ ನಾವು ಶಿವಭಕ್ತರು ಎಂದು ಹೇಳಿಕೊಂಡು ವೇಶ್ಯರ ಸಂಗವ ಮಾಡಿ ವೇಶ್ಯರ ಎಂಜಲ ಹೇಸದೆ ತಿನ್ನುವಂತಹ ಅವರು ದೋಷಿಗಳು. ಇಂತಹ ಪರಮ ಪಾತಕಿಗಳಿವರು, ದೋಷಗಳನ್ನು ಹೊಂದಿರತಕ್ಕಂಥವರು. ಇವರಿಗೆ ಶಿವಭಕ್ತಿ ಎಂಬುದು ಎಲ್ಲಿಂದ ಬರಬೇಕು? ಸಾಧ್ಯವೇ ಇಲ್ಲ. ದಾಸಿಮಯ್ಯನವರು ಬಹಳ ಸರಳವಾದ ಪದಗಳಲ್ಲಿಯೇ ನಿಜವಾದ ಭಕ್ತ ಹೇಗಿರಬೇಕು, ಶಿವಪೂಜೆ ಎಂದರೆ ಏನು, ಅದಕ್ಕೆ ಅದರದೇ ಆದಂತಹ ಕೆಲವು ವಿಧಾನಗಳಿವೆ, ಅವುಗಳನ್ನು ಪಾಲಿಸಬೇಕಲ್ಲವೇ? ಈ ಲೋಕಕ್ಕೆ ಅಂಟಿಕೊಂಡಿರ್ತಕ್ಕಂಥ ವ್ಯಕ್ತಿ ಲೋಕದಲ್ಲಿರ್ತಕ್ಕಂತಹ ಬೇರೆ ಬೇರೆ ವ್ಯಸನಗಳನ್ನು ಬಿಟ್ಟು ವ್ಯಸನ ಮುಕ್ತನಾಗಿ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಅಂತರಂಗದ ಭಕ್ತಿಯಿಂದ ಶಿವನನ್ನು ಪೂಜಿಸಬೇಕು. ಅಂತಹ ಶಿವಪೂಜೆಯಿಂದ ಮಾತ್ರ ಈ ಲೋಕದಲ್ಲಿ ಸಾರ್ಥಕತೆಯನ್ನು ಪಡೆಯುವುದಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಶಿವಪೂಜಾ ದುರಂಧರರೆಂದು ಹೇಳಿಕೊಂಡು ಶಿವಪೂಜಕರು ನಾವು ಅಂತ ಹೇಳಿಕೊಳ್ಳುತ್ತಲೇ ಕೆಟ್ಟ ವ್ಯಸನಗಳಿಗೆ ಒಳಗಾಗಿದ್ದರೆ ಅವರು ದೋಷಿಗಳು ಅಷ್ಟೇ, ಅವರು ಖಂಡಿತ ಸಮಾಜಕ್ಕೆ ಸತ್ಪ್ರಜೆಗಳಾಗುವುದಿಲ್ಲ, ಅವರಿಗೆ ಸಾರ್ಥಕತೆ ದೊರೆಯುವುದಿಲ್ಲ ಎಂಬುದನ್ನು ಸೂಚ್ಯವಾಗಿ ಬಹಳ ಮಾರ್ಮಿಕವಾಗಿಯೇ ದಾಸಿಮಯ್ಯನವರು ಈ ವಚನದಲ್ಲಿ ಪ್ರಸ್ತಾಪಿಸಿದ್ದಾರೆ. ನಾವು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿರ್ತಕ್ಕಂಥ ಆಸೆ ಆಮಿಷಗಳಿಗೆ ಒಳಗಾಗದೆ ದಾಸಿಮಯ್ಯನವರು ಹೇಳಿದ ರೀತಿಯಲ್ಲಿ ವಿಷಯಗಳಿಂದ ದೂರವಿದ್ದು ಶಿವನನ್ನು ಆರಾಧಿಸುತ್ತಾ ಒಳ್ಳೆಯ ಆಲೋಚನೆಗಳನ್ನು ಮಾಡುತ್ತಾ ಒಳ್ಳೆಯ ಆಚಾರಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಒಳ್ಳೆಯ ವ್ಯಕ್ತಿಗಳಾಗೋಣ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಗುರು.